ಕೃಷ್ಣಾಳಿಯ ಸಿದ್ಧಾರ್ಥ ಅವರ ಹುಡುಕಾಟಕ್ಕೆ ಈಗ ಹೆಲಿಕಾಪ್ಟರ್ಗಳ ಬಳಕೆ ಮಾಡಿಕೊಳ್ಳುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಹಾಗಾಗಿ ಕಾರವಾರ ನೌಕಾ ನೆಲೆಯಿಂದ ಮಂಗಳೂರಿಗೆ ಹೆಲಿಕಾಪ್ಟರ್ಗಳು ಆಗಮಿಸ್ತಾ ಇದೆ ಅಂತಕ್ಕಂಥ ಮಾಹಿತಿ ನಮಗೆ ಈಗ ಸಿಗ್ತಾ ಇದೆ. ಕಾರವಾರ ನೌಕಾ ನೆಲೆಯಿಂದ ಮಂಗಳೂರಿಗೆ ಸೇನಾ ಹೆಲಿಕಾಪ್ಟರ್ಗಳನ್ನ ರವಾನೆ ಮಾಡಲಾಗ್ತಾ ಇದೆ. ಆಗಲೇ ಹೇಳ್ತಾ ಇದ್ರು ಯುಟಿ ಖಾದರ್ ಅವರು, ಇದು ಬಹಳ ವಿಶಾಲವಾದಂತಹ ಜಾಗ, ಒಂದೇ ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿ ಹುಡುಕಾಟ ನಡೆಸ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ, ಹಾಗಾಗಿ ಹೆಲಿಕಾಪ್ಟರ್ಗಳು ನಮಗೆ ಸಿಕ್ಕರೆ ನಮ್ಮ ಹುಡುಕಾಟಕ್ಕೆ ಮತ್ತಷ್ಟು ಅನುಕೂಲಗಳಾಗುತ್ತೆ ಅಂತನ್ಬಿಟ್ಟು. ಹಾಗಾಗಿ ಈಗ ಸಿದ್ಧಾರ್ಥ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಶೋಧ ಕಾರ್ಯ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಕಾರವಾರ ನೌಕಾನೆಲೆಯಿಂದ ಹೆಲಿಕಾಪ್ಟರ್ಗಳನ್ನು ಮಂಗಳೂರಿಗೆ ರವಾನೆ ಮಾಡಲಾಗ್ತಾ ಇದೆ. ಅಲ್ಲಿಯೇ ಒಂದು ರೀತಿಯಾದ ವಿದಾಯದ ಪತ್ರದ ರೀತಿಯಲ್ಲಿ ಕಂಡು ಬರ್ತಾ ಇತ್ತು. ಎರಡು ದಿನಗಳ ಹಿಂದೆ 27/7/2019 ಬರೆದಂತಹ ಪತ್ರ. ಸೊ ಇದೆಲ್ಲವನ್ನು ನೋಡ್ತಾ ಹೋದರೆ ಒಂದು ರೀತಿ ಅವರು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದರೂ ಕೂಡ ಅವರ ಉದ್ಯಮದಲ್ಲಿ ಅವರು ಸಾಕಷ್ಟು ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸಿದ್ರು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜೊತೆಗೆ ಈ ಹಿಂದೆ ನಾವೇ ಕೊಟ್ಟಂತಹ ಪ್ರಕಾರ ಸುಮಾರು 24 ಬ್ಯಾಂಕ್ಗಳಲ್ಲಿ ಅವರಿಗೆ 8,000 ಕೋಟಿ ಸಾಲವಾಗಿತ್ತು. ಆ ಸಾಲವನ್ನು ತೀರಿಸೋದು ಅವ್ರಿಗೇನು ದೊಡ್ಡ ವಿಚಾರ ಆಗಿರಲಿಲ್ಲ, ಏಕೆಂದರೆ ಸಾಲಕ್ಕಿಂತ ಅವರ ಆಸ್ತಿ 3 ಪಟ್ಟು ಜಾಸ್ತಿ ಇತ್ತು ಅಂತಕ್ಕಂಥ ಮಾಹಿತಿನ ಕೂಡ ಕೊಟ್ವಿ. ಆದರೂ ಕೂಡ ಅವ್ರಿಗೆ ಒತ್ತಡ ಜಾಸ್ತಿಯಾಗಿ ಬೇರೆ ಏನಾದರೂ ನಿರ್ಧಾರಗಳನ್ನು ಕೈಗೊಂಡಿರಬಹುದಾ ಅಂತ